ಅಂಡರ್ ರೈಟಿಂಗ್ ಅಲ್ಲಿ ನಾವು ಪ್ರೊಫಾರ್ಮ ಏನು ಹೇಳ್ಕೊತಿಲ್ಲ ಹೌದಾ ಪ್ರೊಫಾರ್ಮಾಗಿಂತೂ ತುಂಬಾ ಕ್ಲೀನ್ ಆಗಿ ಹೇಳ್ಕೊಡ್ತೀನಿ ವಿತ್ ಪ್ರೊಫಾರ್ಮ ಒಂದು ಪ್ರಾಬ್ಲಮ್ ಮಾಡ್ತಾ ಮಾಡ್ತಾ ಏನ್ ಮಾಡೋಣ ಪ್ರೊಫಾರ್ಮ ಕಲ್ತ್ಕೊಂಡ್ಬಿಡೋಣ ಓಕೆನಾ ನಾನು ಮತ್ತೆ ಪ್ರೊಫಾರ್ಮ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿ ನಿಮ್ ಬ್ರೈನ್ ಎಲ್ಲ ವೇಸ್ಟ್ ಮಾಡೋದು ಟೈಮ್ ವೇಸ್ಟ್ ಮಾಡೋದು ಬೇಡ ಓಕೆನಾ ಇಲ್ಲಿ ನನ್ನ ಹತ್ರ ಒಂದು 2009 ಅಲ್ಲಿ ಒಂದು 6 ಮಾರ್ಕ್ಸ್ ಗೆ ಒಂದು ಕ್ವಶ್ಚನ್ ಇದೆ ಓದ್ಬಿಡ್ತೀನಿ ನೋಡ್ಕೊಳ್ತೀನಿ ರಾಜೇಶ್ ಲಿಮಿಟೆಡ್ ಇಶ್ಯೂಡ್ 20,000 ಶೇರ್ಸ್ ಆಫ್ 10 ಈಚ್ ದಿ ಶೇರ್ಸ್ ವರ್ ಅಂಡರ್ ರಿಟನ್ ಆಸ್ ಫಾಲೋಸ್ X ಕಂಪನಿ 10,000 Y ಕಂಪನಿ 6,000 ಅಂದ್ರೆ X ಅನ್ನೋರು 10,000 ಶೇರ್ಸ್ ನ ಮಾರ್ಕ್ ಕೊಡ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ Y ಅಂಡರ್ ರೈಟರ್ 6,000 ಶೇರ್ಸ್ ಅನ್ನ ಮಾರ್ಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ರಾಜೇಶ್ ಕಂಪನಿ ಅವರು ಟೋಟಲ್ ಪಬ್ಲಿಕ್ ಇಶ್ಯೂ ಮಾಡಿರೋದು 20,000 ಶೇರ್ಸ್ ಎಷ್ಟು 20,000 ಶೇರ್ಸ್ ಅದರಲ್ಲಿ X ಎಷ್ಟು ಪರ್ಚೇಸ್ ಮಾಡಿದ್ದಾನೆ 10,000 Y ಎಷ್ಟು ಪರ್ಚೇಸ್ ಮಾಡಿದ್ದಾನೆ 6,000 ಎರಡು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 16,000 ಹಾಗಾದ್ರೆ ಇನ್ನೂ 4,000 ಶೇರ್ಸ್ ಯಾರು ಪರ್ಚೇಸ್ ಮಾಡ್ತಾ ಇದಾರೆ ಕಂಪನಿನೇ ಸೇಲ್ ಮಾಡುತ್ತೆ ಅರ್ಥ ಆಗ್ತಿದ್ಯಾ ಇದನ್ನೇ ನಾವು ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪಾರ್ಷಿಯಲ್ ಸಪೋಸ್ 20,000 ಶೇರ್ಸ್ ಅನ್ನು ಎಕ್ಸ್ ವೈ ಇಬ್ರು ಪರ್ಚೇಸ್ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ರೆ ಅದನ್ನ ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ಕಂಪನಿ ಇಶ್ಯೂ ಮಾಡ್ತಾ ಇರ್ತಕ್ಕಂತ 20,000 ಶೇರ್ಸ್ ಅಲ್ಲಿ ಎಕ್ಸ್ ಪಾರ್ಟ್ನರ್ ಐ ಮೀನ್ ಅಂಡರ್ ರೈಟರ್ 10,000 ಮಾರ್ತೀನಿ ಅಂತ ಒಪ್ಕೊಂಡಿದ್ದಾರೆ ವೈ ಅವರು 6,000 ಮಾರ್ತೀನಿ ಅಂತ ಒಪ್ಕೊಂಡಿರೋದ್ರಿಂದ ಇದನ್ನ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ ದಿ ಪಬ್ಲಿಕ್ ಅಪ್ಲೈಡ್ ಫಾರ್ 16,000 ಶೇರ್ಸ್ ಪಬ್ಲಿಕ್ ಹೌ ಮೆನಿ ಶೇರ್ಸ್ ಆರ್ ಅಪ್ಲೈಡ್ 16,000 ಶೇರ್ಸ್ ಫಾರ್ ಅಪ್ಲೈಡ್ ಆಫ್ ವಿಚ್ ಇನ್ಕ್ಲೂಡೆಡ್ ಮಾರ್ಕ್ ಅಪ್ಲಿಕೇಶನ್ಸ್ ಆಸ್ ಎಕ್ಸ್ 2,400 ವೈ 600 ಶೇರ್ಸ್ ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಅಂಡರ್ ರೈಟರ್ಸ್ ಲಯಬಿಲಿಟಿ ಅಂತ ಹೇಳಿದ್ದಾರೆ ಅಂಡರ್ ರೈಟರ್ಸ್ ಲಯಬಿಲಿಟಿ ಇದು ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಲ್ಲ ಇದನ್ನ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಹಾಗಾದ್ರೆ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಕಂಪ್ಯೂಟೇಷನ್ ಆಫ್ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಓಕೆನಾ ಒಂದ್ ನಿಮಿಷ ಎಲ್ಲರೂ ನೋಡ್ಕೊಳ್ಳಿ ಇದು ಟೋಟಲ್ ಶೇರ್ಸ್ ಹೌದಾ ಎಕ್ಸ್ ಅಂಡರ್ ರೈಟರ್ ವೈ ಅಂಡರ್ ರೈಟರ್ ಕರೆಕ್ಟಾ ಎಕ್ಸ್ ಅಂಡರ್ ರೈಟರ್ ವೈ ಅಂಡರ್ ರೈಟರ್ ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟಪ್ಪ ಇಶ್ಯೂ ಮಾಡಿರೋದು ಕಂಪನಿ 20,000 ಶೇರ್ಸ್ ನಾನು ಇದನ್ನ ಏನಂತ ಗೊತ್ತಾ ಗ್ರಾಸ್ ಲಯಬಿಲಿಟಿ ಅಂತ ಕರಿತೀನಿ ಏನಂತ ಹೇಳ್ತೀನಿ ಗ್ರಾಸ್ ಲಯಬಿಲಿಟಿ ಅಂದ್ರೆ ಒಟ್ಟು ಎಕ್ಸ್ ಕಂಪನಿ 10,000 ಶೇರ್ಸ್ ಅನ್ನ ಮಾರ್ತೀನಿ ಅಂತ ಒಪ್ಕೊಂಡಿದ್ದಾರೆ ವೈ ಕಂಪನಿ 6,000 ಶೇರ್ಸ್ ಅನ್ನ ಮಾರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಹಾಗಾದ್ರೆ ಇವರು 10,000 ಇವರು 6,000 ಆದ್ರೆ ಇನ್ನು 4,000 ಯಾರು ಮಾರ್ತಾ ಇರ್ತಾರೆ ಕಂಪನಿನೇ ಡೈರೆಕ್ಟ್ ಆಗಿ ಮಾರುತ್ತೆ ಹೌದಾ ಹಾಗಾದ್ರೆ ಇನ್ನ 16,000 20,000 ಅಲ್ಲಿ 16 ಹೋದ್ರೆ ಇನ್ನೆಷ್ಟು ಇರುತ್ತಪ್ಪ 4,000 ಶೇರ್ಸ್ ಇರುತ್ತೆ ಈಗ ಅರ್ಥ ಆಯ್ತಾ ಈಗ ಟೋಟಲ್ ಎಷ್ಟಾಯ್ತು 10+6+4 ಎಷ್ಟಾಯ್ತು 20,000 ಶೇರ್ಸ್ ಆಯ್ತು ಕರೆಕ್ಟಾ ಈಗ ಪಬ್ಲಿಕ್ ಇಂದ ನಮ್ಗೆ ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟು ಬಂದಿದೆ ಅಂತಪ್ಪ ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟು ಬಂದಿದೆ 16,000 ಅಪ್ಲಿಕೇಶನ್ಸ್ ಬಂದಿದೆ ಕರೆಕ್ಟಾ ಈ 16,000 ಅಪ್ಲಿಕೇಶನ್ಸ್ ಕಂಪನಿಗೆ ಬಂದಿದೆ ಏನಂತ ಪರ್ಚೇಸ್ ಮಾಡಿರೋದು ಪಬ್ಲಿಕ್ ಅಪ್ಲೈ ಮಾಡಿರೋದು ಟೋಟಲ್ ಎಷ್ಟು 16,000 ಅಪ್ಲಿಕೇಶನ್ಸ್ ಬೇಕು ಅಂತ ಪಬ್ಲಿಕ್ ಆಲ್ರೆಡಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋದು ಎಷ್ಟು 16,000 ಶೇರ್ಸ್ ಇದರಲ್ಲಿ ಓಕೆನಾ ಮಾರ್ಕ್ಡ್ ಅಂದ್ರೆ ಅರ್ಥ ಏನೋ ಯಾರು ಮಾರಿರ್ತಾರೆ ಮಾರ್ಕ್ಡ್ ಅಂದ್ರೆ ಏನೋ ಯಾರು ಮಾರಿರೋದು ಇವೆಲ್ಲ ಅಂಡರ್ ರೈಟರ್ಸ್ ಮಾರಿರೋದು ಎಕ್ಸ್ ಕಂಪನಿ ಎಷ್ಟು ಮಾರಿದಾರಪ್ಪ ಅಂದ್ರೆ 2,400 ಮಾರಿರ್ತಾರೆ ವೈ ಕಂಪನಿ ಎಷ್ಟು ಮಾರಿರೋದಂತೆ ಬರೀ 600 ಹಾಗಾದ್ರೆ ಬರೀ ಇಬ್ಬರು ಸೇರ್ಕೊಂಡು 8,000 ಮಾರಿದಾರಪ್ಪ ಹಾಗಾದ್ರೆ 16,000 ಅಪ್ಲಿಕೇಶನ್ಸ್ ಮಾರಿದೀವಿ ಆಲ್ರೆಡಿ ಆ 16,000 ಮಾರಿರೋ ಅಪ್ಲಿಕೇಶನ್ಸ್ ಅಲ್ಲಿ ಎಕ್ಸ್ ಕಂಪನಿ 2,400 ಸೇಲ್ ಮಾಡಿದೆ ವೈ ಅಂಡರ್ ರೈಟರ್ 600 ಅಪ್ಲಿಕೇಶನ್ಸ್ ಅನ್ನ ಸೇಲ್ ಮಾಡಿದ್ದಾನೆ
ಇನ್ನು ಉಳಿದಿರತಕ್ಕಂತ 13,000 13,000 ಶೇರ್ಸ್ ಅನ್ನ ಯಾರು ಮಾರಿದ್ದಾರೆ ಹಾಗಾದ್ರೆ ಕಂಪನಿನೇ ಡೈರೆಕ್ಟ್ ಆಗಿ ಮಾರಿದೆ ಅದಕ್ಕೆ ಅದನ್ನ ಏನಂತ ಹೇಳೋಣ ಅನ್ಮಾರ್ಕ್ಡ್ ಅಂತ ಕರೀಬಹುದು ಏನಂತ ಹೇಳ್ತೀವಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರೀತೀವಿ ಆಲ್ ಆಫ್ ಯು ಗಾಟ್ ಇಟ್ ನೋಡಿ ಔಟ್ ಆಫ್ 16,000 ಶೇರ್ ಅಪ್ಲಿಕೇಶನ್ಸ್ ಪಬ್ಲಿಕ್ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಪಬ್ಲಿಕ್ ಗೆ ಎಕ್ಸ್ ವೈ ಕಂಪನಿ ಮೂರು ಜನ ಸೇರ್ಕೊಂಡು ಮಾರಿಬಿಟ್ಟಿದ್ದಾರೆ ಮೂರು ಜನ ಸೇರಿ ಮಾರಿರೋದು ಎಷ್ಟು ಬಂದಿದೆ 16,000 ಅಪ್ಲಿಕೇಶನ್ಸ್ ಬಂದ್ಬಿಟ್ಟಿದೆ ಅದರಲ್ಲಿ ಎಕ್ಸ್ ಕಂಪನಿ ಎಷ್ಟು ಮಾರಿದೆ 2,400 ಅಪ್ಲಿಕೇಶನ್ಸ್ ಮಾರಿದೆ ವೈ ಅಂಡರ್ ರೈಟರ್ ಎಷ್ಟು ಮಾರಿದ್ದಾರೆ 600 ಅಪ್ಲಿಕೇಶನ್ಸ್ ಮಾರಿದ್ದಾರೆ ಇಬ್ರು ಸೇರಿ ಎಷ್ಟು ಮಾರಿದ್ದಾರೆ 3,000 ಮಾರಿದ್ದಾರೆ ಹಾಗಾದ್ರೆ ಇನ್ನು ಉಳಿದಿರೋ 13,000 ಅಪ್ಲಿಕೇಶನ್ಸ್ ಅನ್ನ ಯಾರು ಮಾರಿದ್ದಾರೆ ಕಂಪನಿನೇ ಡೈರೆಕ್ಟ್ ಆಗಿ ಮಾರಿದೆ ಆದ್ರೆ ಕಂಪನಿ ಎಷ್ಟು ಮಾರ್ತೀನಿ ಅಂತ ಒಪ್ಕೊಂಡಿದ್ರು ಇವರಿಬ್ರು ಏನೋ ಕಿತ್ತಾಕ್ತಾರೆ ಗಟ್ಟಾಕ್ತಾರೆ ಅಂತ ಅನ್ಕೊಂಡ್ರೆ ಹೌದಾ ಕಂಪನಿನೇ ಜಾಸ್ತಿ ಮಾರ್ಬಿಟ್ಟಿದೆ ಹೌದಾ ಇಲ್ವೋ ಹಾಗಾದ್ರೆ ನಾವು ಈ ಗ್ರಾಸ್ ಲಯಬಿಲಿಟಿನಲ್ಲಿ ಯಾವಾಗ್ಲೂ ಅಷ್ಟೇ ಏನಿದು ಯಾವಾಗ್ಲೂ ಅಷ್ಟೇ ಫಸ್ಟ್ ನಾವು ಏನ್ ಮೈನಸ್ ಮಾಡಬೇಕು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಮೈನಸ್ ಮಾಡಬೇಕು ಯಾರು ಮಾರಿರೋದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕಂಪನಿ ಮಾರಿ ಕರೆಕ್ಟಾ ಹಾಗಾದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕಂಪನಿ ಎಷ್ಟು ಮಾರಿದ್ಯಪ್ಪ 13,000 ಅಪ್ಲಿಕೇಶನ್ಸ್ ಅನ್ನ ಮಾರಿದೆ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ 13,000 ಅನ್ನ ಮೈನಸ್ ಮಾಡ ಮೈನಸ್ ಮಾಡಿದ್ರೆ ಇಲ್ಲಿ ಒಟ್ಟು ಎಷ್ಟಪ್ಪ ಬರ್ತಾ ಇದೆ 9,000 ಅಂದ್ರೆ ಮಾರ್ಬೇಕಾಗಿರೋದು 4,000 ಮಾರಿರೋದೆಷ್ಟು 13,000 ಇನ್ನು ಜಾಸ್ತಿ ಮಾರಿದ್ದಾರೆ ಕರೆಕ್ಟಾ ಕಂಪನಿ ಏನ್ ಮಾಡಿದ್ದಾರೆ ಇನ್ನು ಜಾಸ್ತಿ ಮಾರಿದ್ದಾರೆ ಇವರಿನ್ನ ಎಷ್ಟು ಮಾರ್ಬೇಕು 6,000 ಇವ್ರ ಎಷ್ಟು ಮಾರ್ಬೇಕು 10,000 ಮಾರ್ಬೇಕು ಹೌದಾ ಈಗ 20ರಲ್ಲಿ 13 ಹೋದ್ರೆ ಎಷ್ಟು ಬರುತ್ತೆ 7 ಬರುತ್ತೆ ಸರ್ ಎಂಗ್ ಸಾರ್ 7 ಬರುತ್ತೆ 10+6 ಎಷ್ಟಪ್ಪ 16 9 ಹೋದ್ರೆ ಎಷ್ಟಪ್ಪ ಹೆಂಗೆ ಕರೆಕ್ಟಾ ಲೆಕ್ಕ ಲೆಕ್ಕನೆ ಎಲ್ಲೂ ಹೋಗಲ್ಲ ಓಕೆನಾ 10+6 ಎಷ್ಟು 16 9 ಹೋದ್ರೆ ಎಷ್ಟು ಬಲ 16 9 ಹೋದ್ರೆ ಎಷ್ಟು 9 ಏನೋ ಒಂದು ಹೇಳ್ಬಿಟ್ಟು ಬಾಯ್ ಬಂದಿದ್ದು 16 9 ಹೋದ್ರೆ 7,000 ಇರುತ್ತೆ ಓಕೆನಾ ಗಾಬರಿ ಪಡ್ಬೇಡ ಕೂತ್ಕೋ ಈಗ ಸರ್ ಫಸ್ಟ್ ಸ್ಟೆಪ್ ಗ್ರಾಸ್ ಲಯಬಿಲಿಟಿ ನಲ್ಲಿ ಅನ್ಮಾರ್ಕ್ಡ್ ಅನ್ಮಾರ್ಕ್ಡ್ ಅಂದ್ರೆ ಏನು ಯಾವ ಅಪ್ಲಿಕೇಶನ್ಸ್ ಅನ್ನ ಯಾವ ಶೇರ್ಸ್ ಅನ್ನ ಕಂಪನಿ ಡೈರೆಕ್ಟ್ ಆಗಿ ಮಾರಿರುತ್ತೆ ಅದನ್ನ ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಈಗ ಈ 9,000 ಎಕ್ಸೆಸ್ ಮಾರಿದನಲ್ವ ಕಂಪನಿಯನ್ನು ಇವ್ರು ಇನ್ನು ಎಸ್ಎಸ್ ಮಾಡಬೇಕು ಇಸ್ಎಸ್ ಇಟ್ಕೊಂಡಿದಾರೆ ದಂಡಪಿಂಡಗಳು ಏನ್ ಮಾಡೋದು ಈಗ ಕಂಪನಿ ಹೇಳ್ತು ಒಂದ್ ಕೆಲಸ ಮಾಡ್ರಪ್ಪ ನಾನ್ ಮಾರಿದ್ದೀನಲ್ವಾ ಎಕ್ಸೆಸ್ ಅದನ್ನ ನಿಮ್ಮಿಬ್ಬರಿಗೂ ಶೇರ್ ಮಾಡ್ತೀನಿ ಸೊ ದಟ್ ನಿಮ್ದು ಲಯಬಿಲಿಟಿ ಏನಾಗುತ್ತೆ ಕಡಿಮೆ ಆಗುತ್ತೆ ಆದ್ರೆ ನಾನ್ ಮಾರಿದ್ದೀನಲ್ವ 9,000 ಅದ್ರ ಮೇಲೆ ನಿಮ್ ಕಮಿಷನ್ ಬರೋಲ್ಲ ಯಾಕೆ ಹೇಳಿ ಮಾರೋದು ಯಾರು ಕಂಪನಿ ಅವ್ರಿಗೆ ಕೊಡ್ತೀವ ಕಮಿಷನ್ ಕೊಡೋದಿಲ್ಲ ಅದನ್ನ ಆಮೇಲೆ ನೋಡ್ಕೋಣ ಒಟ್ನಲ್ಲಿ ಕಂಪನಿ ಮಾರಿರ್ತಕ್ಕಂತ ಶೇರ್ಸ್ ಅನ್ನ ಎಕ್ಸೆಸ್ ಅಪ್ಲಿಕೇಶನ್ಸ್ ಏನಿದೆ ಅದನ್ನ ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ ಎಕ್ಸ್ ಕಂಪನಿಗೆ ಎಕ್ಸ್ ಅಂಡರ್ ರೈಟರ್ಗೆ ವೈ ಅಂಡರ್ ರೈಟರ್ಗೆ ಮಾಡ ಈಗ ಕ್ವಶನ್ ಏನಪ್ಪ ಅಂದ್ರೆ ಎಕ್ಸ್ ಗೆ ಎಷ್ಟು ಹಾಕೋದು ವೈ ಗೆ ಎಷ್ಟು ಹಾಕೋದು ಹೌದಾ ಎಕ್ಸ್ ಗೆ ಎಷ್ಟು ಹಾಕ್ಬೇಕು ವೈ ಗೆ ಎಷ್ಟು ಹಾಕ್ಬೇಕು ವೆರಿ ಸಿಂಪಲ್ ನೋಡಿ ಇಲ್ಲಿ 10 6 ಮೂರು ಮೂರು ಸೊನ್ನೆ ಹೊಡೆದಾಕಿ ಹೊಡೆದಾಕಿದ್ರೆ ಎಷ್ಟು ಬರುತ್ತಪ್ಪ 10:6 ಬರುತ್ತೆ ಮಗ್ಗಿ ಬರುತ್ತಾ ನಮ್ಗೆಲ್ಲ ಬರುತ್ತೆ 2 3 ಎಷ್ಟಪ್ಪ 2 5 ಎಷ್ಟಪ್ಪ ಹಾಗಾದ್ರೆ ರೇಷಿಯೋ ಎಷ್ಟಪ್ಪ 5:3 ಆಯ್ತು ಕರೆಕ್ಟಾ ಹಾಗಾದ್ರೆ ಈ 9,000 ಶೇರ್ಸ್ ಏನಿದೆ ಆ 9,000 ಶೇರ್ಸ್ ಅನ್ನ ನೋಡಿ ಎಕ್ಸೆಸ್ ಆಫ್ ಓಕೆನಾ ಕಂಪನಿ ಡಿಸ್ಟ್ರಿಬ್ಯೂಟೆಡ್ ಟು ಏನಿದು ಡಿಸ್ಟ್ರಿಬ್ಯೂಟೆಡ್ ಟು ಎಕ್ಸ್ ಅಂಡ್ ವೈ ಇನ್ ದ ರೇಷಿಯೋ ಆಫ್ ಎಷ್ಟು 5:3 ಓಕೆನಾ ಈಗ 9,000 ಅಪ್ಲಿಕೇಶನ್ಸ್ ಅನ್ನ 5/8 3/8 8 ಹೆಂಗ್ ಬಂತು 5+3 8 ಎಷ್ಟೆಷ್ಟು ಬರುತ್ತೆ ಹೇಳಿ ಬೇಕ 5 6 2 5 2 5 ಆಮೇಲೆ 3 7 7 5 3 3 7
3375 minus plus ಆಯ್ತು ಕರೆಕ್ಟ್ ಈಗ ಒಂದು ನಿಮಿಷ ಎಲ್ಲರೂ ಕೇಳಿಸ್ಕೊಳ್ಳಿ ಕೇಳಿಸ್ಕೊತಾ ಇದ್ದೀರಾ ಈ ಎಕ್ಸಸ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ಟೋಟಲ್ ಅಲ್ಲಿ ಏನು ಹಾಕಬಾರದು ಡ್ಯಾಶ್ ಅಂತ ಹಾಕಬೇಕು ಈಗ ಇವನು 9000 ಕಂಪನಿ ಮಾಡಿರೋ ಎಕ್ಸಸ್ ನ ಯಾರಿಗೆ ಹಾಕ್ಬಿಟ್ವಿ ಎಕ್ಸ್ ವೈ ಗೆ ಹಾಕ್ಬಿಟ್ವಿ ಅಲ್ಲಿಗೆ ಕಂಪನಿದು ಪೋರ್ಷನ್ ಏನಾಯ್ತು ನಿಲ್ ಆಗ್ಬೇಕು ಕರೆಕ್ಟಾ ಕರೆಕ್ಟಾ ಇನ್ ಇವನ್ ಎಷ್ಟು ಇರುತ್ತಪ್ಪ 625 2625 ಇವನು 75 3 4375 4375 plus 2675 ಮತ್ತೆ 7000 ಬಂತು. ಓಕೆನಾ? ಓಕೆ. ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ಮಾರ್ಕ್ಡ್ ಆಗಿದ ತಕ್ಷಣ ನೆಕ್ಸ್ಟ್ ಏನ್ ಮೈನಸ್ ಮಾಡಬೇಕು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಮೈನಸ್ ಮಾಡಬೇಕು ಎಷ್ಟೆಷ್ಟಿದೆ ಮಾರ್ಕ್ಡ್ ಎಕ್ಸಸ್ ಇದೆ 2400 ಮಾಡಿದ್ದಾರೆ ಯುರ
ಥೌಸಂಡ್. ಸೊ ಇವನ್ ಡೇಸ್ ಬರುತ್ತೆ 1975. ಯುವರ್ ಡೇಸ್ 2025. 2025 ಪ್ಲಸ್ 1975 ಅಗೇನ್ ಕಮ್ಸ್ ಟು 4000. ಇದನ್ನೇ ಏನಂತ ಹೇಳ್ತೀವಿ, ಏನಂತ ಹೇಳ್ತೀವಿ ಸರ್? ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್ ಬೇಕಾ ಬೇಡ? ಸೊ ಇಲ್ಲಿ ಅರ್ಥ ಆಗಿದ್ದಿಷ್ಟೇ. ಫಸ್ಟ್ ಗ್ರಾಸ್ ಲಯಬಿಲಿಟಿ ಆಕ್ಟಿವಿ, ಅನ್ಮಾರ್ಕ್ ಅಪ್ಲಿಕೇಶನ್ಸ್ ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರಲ್ಲ, ನಾವೇನ್ ಮಾಡಬೇಕು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಟೋಟಲ್ ಅಪ್ಲಿಕೇಶನ್ಸ್ ಪಬ್ಲಿಕ್ ಇಂದ ಎಷ್ಟು ಬಂದಿದೆ, ಅದರಲ್ಲಿ ಅಂಡರ್ ರೈಟರ್ಸ್ ಬ್ರೋಕರ್ಸ್ ಏಜೆಂಟ್ಗಳು ಅವ್ರ ಕಡೆಯಿಂದ ಮಾರ್ಕ್ ಮಾಡಿರ್ತಕ್ಕಂತ ಎಷ್ಟೆಷ್ಟು ಇದೆ, ಅದನ್ನ ಮೈನಸ್ ಮಾಡಿದ್ರೆ ಬರ್ತಕ್ಕಂಥದ್ದು ಏನೋ ಅನ್ಮಾರ್ಕ್. ಅನ್ಮಾರ್ಕ್ ಅಂದ್ರೆ ಏನೋ, ಕಂಪನಿನೇ ಡೈರೆಕ್ಟ್ ಆಗಿ ಸೇಲ್ ಮಾಡುತ್ತೆ. ಫಸ್ಟ್ ಇಲ್ಲಿ ಕಂಪನಿನೇ ಒಪ್ಕೊಂಡಿದೆ ಮಾರ್ಕ್ ಕೊಡ್ತೀವಿ ಅಂತ ಹೇಳಿ, ಎಷ್ಟು 4000. ಆದ್ರೆ ಮಾರಿರೋದು ಎಷ್ಟು, 13000. 13000 ಮಾರಿದ್ರೆ ಅಲ್ಲಿ ಇನ್ನು ಎಷ್ಟು ಎಕ್ಸ್ಟ್ರಾ ಮಾರಿದ್ದಾರೆ, 9000 ಎಕ್ಸ್ಟ್ರಾ ಮಾರಿದ್ದಾರೆ. ಆ 9000 ಎಕ್ಸ್ಟ್ರಾ ಮಾರಿರೋದನ್ನ ಎಕ್ಸ್ ಗೆ ವೈ ಗೆ ಅವರ ಗ್ರಾಸ್ ಲಯಬಿಲಿಟಿ ರೇಷ್ಯೂ. ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ರೇಷ್ಯೂ ಮಾಡಕ್ಕೆ ಮಗ್ಗಿ ಬರಲಿಲ್ಲ ಅಂದ್ರೆ 3-0 ಹೊಡೆದಾಕಿ 10:6 ಅಂತ ಹಾಕಿ. ಆಗ ಇಲ್ಲಿ 10/16 8/6/16 ಅಂತ ಹಂಗ ಹಾಕಿದ್ರು ಎರಡು ಅಳಿಯ ಅಲ್ಲ ಮಗಳಗಂಡ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಫಸ್ಟ್ ಗ್ರಾಸ್ ಲಯಬಿಲಿಟಿ, ನೆಕ್ಸ್ಟ್ ಅನ್ಮಾರ್ಕ್ಡ್, ನೆಕ್ಸ್ಟ್ ಮಾರ್ಕ್ಡ್. ಅರ್ಥ ಆಗ್ತಿದ್ಯಾ? ಇದು ಮಧ್ಯದಲ್ಲಿ ಎಕ್ಸೆಸ್ ಬಂದಿರೋದು ಲೆಕ್ಕ ಇರಲ್ಲ. ಕ್ಲಿಯರಾ? ಅರ್ಥ ಆಯ್ತಾ? ಇದು 2009 ಅಲ್ಲಿ 6 ಮಾರ್ಕ್ಸ್ ಗೆ ಬಂದಿರತಕ್ಕಂತ ಕ್ವಶನ್, ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಬರ್ಕೊಡಿ, ನಿಧಾನಕ್ಕೆ ಬರ್ಕೊಡಿ.